ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದಂಪತಿಗಳ ನಡುವೆ ಸಮಸ್ಯೆಗಳು ಉಂಟಾಗ್ತಾನೆ ಇರುತ್ತೆ. ಈ ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣಗಳು ಏನಿರಬಹುದು? ಏನಾದರೂ ವಾಸ್ತು ದೋಷದ ಸಮಸ್ಯೆಯಿಂದ ಏನಾದರೂ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತಾ, ಅಥವಾ ಜಾತಕದಲ್ಲಿ ಇರುವಂತ ದೋಷಗಳು ಗ್ರಹಗತಿಗಳಿಂದ ಏನಾದರೂ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತಾ? ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಇದನ್ನ ಪರಿಹಾರ ಮಾಡಿಕೊಳ್ಳಬೇಕು, ಇದೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರಿ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಕೂಡ ವಿವಾಹ ಅನ್ನೋದು ಪ್ರಮುಖವಾದ ಘಟ್ಟ. ಆದರೆ ಎಲ್ಲರೂ ಕೂಡ ವಿವಾಹವನ್ನು ಆಗಬೇಕಾದ್ರೆ ಶಾಸ್ತ್ರೋಕ್ತವಾಗಿ ಆಗೋದಕ್ಕೆ ಆಗೋದಿರೋದಿಲ್ಲ. ಕೆಲವೊಬ್ಬರು ಪ್ರೇಮ ವಿವಾಹ ಆಗಿರ್ತಾರೆ, ಕೆಲವೊಬ್ರು ಶಾಸ್ತ್ರೋಕ್ತವಾಗಿ ಆಗಿರ್ತಾರೆ. ಆದರೂ ಕೂಡ ಈ ದಂಪತಿಗಳ ನಡುವೆ ಕಲಹಗಳು, ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣ ಏನು? ಈ ಪ್ರೇಮ ವಿವಾಹದಲ್ಲಿ ಪ್ರೀತಿ ಮಾಡಬೇಕಾದ್ರೆ ಚೆನ್ನಾಗಿರ್ತಾರೆ, ಮದುವೆ ಆದಮೇಲೆ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ. ಯಾಕೆ? ಸಾಮಾನ್ಯವಾಗಿ ನಾವು ಇವತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಹೇಳಿದರೆ, ಇಲ್ಲಿ ಸಪ್ತಮ ಸ್ಥಾನ ಜಾತಕದಲ್ಲಿ ಯಾವಾಗಲೂ ಅಷ್ಟೇ ನಾವು ಜ್ಯೋತಿಷ್ಯದಲ್ಲಿ ತಿಳ್ಕೊಳ್ಳುವಂಥದ್ದು ವಿಚಾರಗಳು ಭಾಳಷ್ಟು ಇದ್ದಾವೆ. ಈ ಪ್ರತಿನಿತ್ಯದ ಜಗಳಗಳು ಕೆಲವೊಂದು ಇರುತ್ತೆ. ಅಂದರೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಒಪ್ಕೊಳ್ಳಲ್ಲ, ಅಥವಾ ಈ ವಾದಿಸುವಂಥದ್ದು, ಗಂಡ ಹೆಂಡತಿ ಇಬ್ಬರು ನಡುವೆ ಬಾಂಧವ್ಯತೆ ಕಡಿಮೆ ಆಗ್ತಾ ಆಗ್ತಾ ಹೋಗುವಂಥದ್ದು. ಇದನ್ನು ನಾವು ನೋಡಿದಾಗ ಕೆಲವೊಂದು ಜಾತಕಗಳ ಸಮಸ್ಯೆ ಗ್ರಹಗಳ ಫಲದಿಂದ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವ್ರಿಗಂತೂ ಹೇಗೆ ಸಮಸ್ಯೆಗಳು ಬರುತ್ತೆ ಅಂದರೆ, ಇಬ್ಬರ ನಡುವೆ ಕಲಹಗಳು ಈ ಬೇರೆಯವರ ಹಿಂದೆ, ಅಂದರೆ ಯಾವುದೋ ಒಂದು ಬೇಡವಾದಂಥ ವಿಚಾರಕ್ಕೆ ಬೇರೆಯವರ ಅತ್ತೆಯ ವಿಚಾರದಲ್ಲೋ ಅಥವಾ ಮಾವನ ವಿಚಾರದಲ್ಲಿ ಕಲಹಗಳು ಬರುವಂಥದ್ದು ಇರುತ್ತೆ. ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಕುಟುಂಬದ ಕಲಹಗಳು ಅಂತ ಬರುತ್ತೆ. ಸೊ ಇನ್ನು ಕೆಲವು ಕುಟುಂಬಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮೀಪ ಬಂದಾಗ ಜಗಳಗಳಾಗುತ್ತೆ. ಈಗೂ ಇರುತ್ತಾ ಅನ್ನುವಂಥವ್ರು ಕೆಲವರು ಇರ್ತಾರೆ. ಯಾಕಂದರೆ ಇವತ್ತು ಸಮಸ್ಯೆಗಳು ಅನುಭವಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದರೆ, ಅಮಾವಾಸ್ಯೆ ಇನ್ನೊಂದು 2-3 ದಿನ ಇರುವಂಥ ಸಂದರ್ಭದಲ್ಲಿ, ಅಥವಾ ಕೆಲವರಿಗೆ ಏನಾಗುತ್ತೆ ಅಂದರೆ ಅಮಾವಾಸ್ಯೆ ಆದ 1-2 ದಿನ ಕಲಹಗಳಿರುತ್ತೆ. ಯಾಕೆ ಆ ರೀತಿ ಸಮಸ್ಯೆಗಳು ಬರುತ್ತೆ? ಮತ್ತು ಕೆಲವರಿಗೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ನಾದ್ನೀನೋ ಅಥವಾ ಅತ್ತೆ ವಿಚಾರದಲ್ಲೋ ಅವರ ನಡುವೆ ಕಲಹಗಳಿಂದ ಹೆಣ್ಣುಮಗು ನೊಂದು ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಇದನ್ನು ನಾವು ನೋಡ್ತಾ ಇದ್ವಿ. ಯಾಕೆಂದರೆ ಅತ್ತೆ ಅಥವಾ ನಾದ್ನಿ ಅಥವಾ ಇನ್ಯಾರೋ ಇಂದ ಕುಟುಂಬದಲ್ಲಿ ಸಮಸ್ಯೆ ಆಗಿ ಅದು ವಿಚ್ಛೇದನೆವರೆಗೂ ಹೋಗಿರುವಂಥದ್ದಿದೆ. ಯಾಕಂದರೆ ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತಾ ಇದ್ವಿ, ಕೆಲವೊಂದು ಮನೆಗಳಲ್ಲಿ ದೊಡ್ಡ ಕುಟುಂಬ ಅಂತಿರುತ್ತೆ. ಅಂಥ ಸಂದರ್ಭದಲ್ಲಿ ಮನೆ ಬಿಟ್ಟು ಬಂದ್ರೇ ನಾನು ನಿನ್ನ ಹತ್ರ ಬಾಳೋದು ಇರೋದು ಅಂಥೇಳಿ ಬಿಟ್ಟು ಹುಟ್ಟಿದ ಮನೆಗೆ ಹೋಗಿರೋಂಥ ವಿಚಾರಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ಇದು ಕೌಟುಂಬಿಕ ಕಲಹಗಳಲ್ಲಿ ಕೆಲವೊಂದು ಪಿತೃದೋಷ ಇದ್ದಾಗ ಬರುವಂಥ ಸಮಸ್ಯೆಗಳಾಗಿರುತ್ತೆ. ಇನ್ನು ಜಾತಕಗಳಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈ 7ನೇ ಮನೆಯಲ್ಲಿ ರಾಹು ಅಥವಾ ರಾಹುವಿ ಜೊತೆ ಕುಜ ಅಥವಾ ರಾಹು ಶುಕ್ರನ ಕಾಂಬಿನೇಷನ್ಸ್ ಏನಾದರೂ ಇದ್ರೇನು ಸಮಸ್ಯೆಗಳು ಬರ್ತಾ ಇರುತ್ತೆ. ಭಾಳ ನೋಡಿ, ಒಂದು ಕೆಲವು ಕಾಂಬಿನೇಷನ್ಸ್ ಇದ್ದಾವೆ. ಈ ರಾಹು ಶುಕ್ರರು 7ನೇ ಮನೆಯಲ್ಲಿ ಇದ್ದರೆ ಬಹಳ ಅನ್ಯೋನ್ಯತೆಯಿಂದ ಇರ್ತಾರೆ ಅನ್ನುವಂಥದ್ದನ್ನು ಲೆಕ್ಕಾಚಾರವನ್ನು ಮಾಡಬಹುದು. ಆದರೆ ಸಾಮಾನ್ಯವಾಗಿ ನೋಡಿ, ಧನಸ್ಸು ಅಥವಾ ಈ 12 ಮನೆಗಳಲ್ಲಿ ಧನಸ್ಸು ಮತ್ತು ಕನ್ಯಾ ರಾಶಿಯಲ್ಲಿ ಏನಾದರೂ ರಾಹು ಮತ್ತು ಈ ಶುಕ್ರರು ಇಬ್ಬರು ಇತ್ತು, ಅದು 7ನೇ ಮನೆ ಆಗಿದ್ದರೆ, ಅಂದರೆ ಮಿಥುನ ಲಗ್ನವಾಗಿದ್ದರೆ ರಾಹು ಮತ್ತು ಶುಕ್ರರು ಧನುಸ್ ರಾಶಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅಥವಾ ಮೀನು ಲಗ್ನದಲ್ಲಿ ಜನನ ಆಗಿದ್ದರೆ, ಸಪ್ತಮ ಸ್ಥಾನ ಬಂದು ಕನ್ಯಾ ರಾಶಿ ರಾಹು ಶುಕ್ರರಿದ್ದರೆ 100ಕ್ಕೆ 90 ಭಾಗದಷ್ಟು ವೈವಾಹಿಕ ಜೀವನದಲ್ಲಿ ಅಷ್ಟು ಸುಖವಾಗಿರಲಿಕ್ಕೆ ಬಿಡೋದಿಲ್ಲ. ಯಾವಾಗಲೂ ಕಲಹಗಳು ಬರ್ತಾ ಇರುತ್ತೆ, ಯಾವಾಗಲೂ ಸಮಸ್ಯೆ ಎದುರಾಗ್ತಾ ಇರುತ್ತೆ. ಆ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಶನಿ ಕುಜನ ಕಾಂಬಿನೇಷನ್ಸು ಹಾಗೆ ಇರುತ್ತೆ. ಕೆಲವೊಂದು ಜಾತಕದ ಕುಂಡಗಳಲ್ಲಿ ನಾವು ನೋಡಿದಾಗ ಶನಿ ಕುಜ ರಾಹು ಕಾಂಬಿನೇಷನ್ಸ್ ಇರುತ್ತೆ, ಅಥವಾ ಶನಿ ಕುಜ ಮತ್ತು ಅದ್ರ ಜೊತೆಗೆ ಶುಕ್ರರ ಕಾಂಬಿನೇಷನ್ಸ್ ಇರುತ್ತೆ. ಅದೇನಾದರೂ ಆ ಗ್ರಹಗಳಲ್ಲಿ 2 ಗ್ರಹಗಳು ಏನಾದರೂ ಬಲಹೀನಾಗಿದ್ದು 1 ಗ್ರಹ ನೀಚ ಆಗಿದ್ದರೆ, ಸಾಮಾನ್ಯವಾಗಿ ಕೆಲವೇ ತಿಂಗಳುಗಳಲ್ಲಿ, ವರ್ಷಗಳು ಬೇಕಾಗಿಲ್ಲ, ಕೆಲವೇ ತಿಂಗಳುಗಳಲ್ಲಿ ಅವರಿಬ್ಬರ ಜಗಳಗಳು ಕೋರ್ಟು ಕಚೇರಿ ಹತ್ತುವಂಥ ಪರಿಸ್ಥಿತಿ ಆಗುತ್ತೆ. ಮತ್ತು ಹಾಗಾಗಿ ವ್ಯತ್ಯರ್ಥ ಆಗಿಬಿಟ್ಟು ಸರ್ವ್ ಮಾಡ್ಕೊತಾರೆ, ಅಥವಾ ಬಿಟ್ಟು ಹೋಗುತ್ತೆ, ಬೇರೆ ನೋಡ್ತಾರೆ ಅನ್ನೋಂಥದ್ದು ಬರಲ್ಲ ಅಲ್ಲಿ. ಯಾಕೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ, ಅತಿ ದೀರ್ಘಾವಧಿ ಕಾಲದವರೆಗೂ ಅವರ ಏನು ವಿಚ್ಛೇದನೆ ವಿಚಾರಕ್ಕೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇವತ್ತು 10 ವರ್ಷದಿಂದ ನಡೀತಾ ಇರುವಂಥ ಕೇಸುಗಳು ನೋಡ್ತಾ ಇದ್ದೀರಾ. ಯಾಕಂದರೆ ಇವತ್ತು ಒಂದು ವಿಚ್ಛೇದನ ಆಗಬೇಕಂದ್ರೆ ಒಂದು ವರ್ಷ ಸಮಯ ಒಂದು ವರ್ಷ ಒಂದು 3 ತಿಂಗಳು ಅಥವಾ ಒಂದು 6 ತಿಂಗಳು ಒಂದೂವರೆ ವರ್ಷದ ಒಳಗಡೆ ಆಲ್ಮೋಸ್ಟ್ ಮುಗಿದೋಗ್ಬಿಡುತ್ತೆ. ಆದರೆ 10 ವರ್ಷದವರೆಗೂ ನಡೀತಾ ಇರುವಂತ ಕೆಲವೊಂದು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿಗೂ ಅವರು ದೂರ ದೂರ ಇದ್ದರೇನೋ ದ್ವೇಷಗಳನ್ನು ಇಟ್ಕೊಳ್ಳುವಂಥದ್ದು ಇವೆಲ್ಲವನ್ನ ನಾವು ನೋಡ್ತಾ ಇದ್ದೀವಿ. ಇದೂ ಸಹ ಕೆಲವೊಂದು ಜಾತಕಗಳ ಪ್ರಭಾವಕ್ಕೆ ಒಳಗಾದಾಗ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ. ಮತ್ತು ಕೆಲವೊಂದು ದೋಷಗಳು ಇದೆ, ಅದು ಪ್ರಮುಖವಾಗಿರುವಂಥದ್ದು. ನಾನು ಆಗಲೇ ಹೇಳಿದೆ, ಈ ಪಿತೃದೋಷಗಳು ಇದ್ದಾಗ ಈ ಗಂಡ ಹೆಂಡತಿ ನಡುವೆ ಜಗಳ ಬರಲ್ಲ, ಬೇರೆಯವರು ಕುಟುಂಬದಲ್ಲಿ ಸದಸ್ಯ ಯಾವುದೋ ಒಂದು ವಿಚಾರಕ್ಕೆ ಜಮೀನು ವಿಚಾರದಲ್ಲೋ ಅಥವಾ ಇನ್ನೇನೋ ವಿಚಾರದಲ್ಲಿ ದುಡ್ಡು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಜಗಳ ಆಡ್ಬಿಟ್ಟಿರ್ತಾರೆ. ಆಗ ಗಂಡ ಅಲ್ಲಿ ಬಿಟ್ಟು ಬರೋದಿಲ್ಲ, ಮನೆಯನ್ನು ತಮ್ಮಗ ಒಬ್ಬನೇ ಇರ್ತಾನೆ. ತಾಯಿ ನೋಡ್ಕೋಬೇಕು, ತಂದೆ ನೋಡ್ಕೋಬೇಕು. ಅಂಥ ಸಂದರ್ಭದಲ್ಲಿ ಆ ತಂದೆ ತಾಯಿ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇರಲ್ಲ ಹೆಂಡ್ತಿಗೆ. ಬಿಟ್ಟುಬಿಟ್ಟು ನಾವು ಬೇರೆ ಮನೆ ಮಾಡೋಣ ಅನ್ನುವಂಥ ಮನಸ್ಥಿತಿ ಇಲ್ಲಿರ್ತಾರೆ. ಅವಾಗೇನಾಗುತ್ತೆ, ಈ ಒಂದು ವಿಚಾರದಲ್ಲಿ ಗಂಡ ಚೆನ್ನಾಗಿದ್ದಾನೆ, ಬಾಂಧವ್ಯತೆ ಚೆನ್ನಾಗಿದೆ, ಪ್ರೀತಿ ವಿಶ್ವಾಸ ಇದೆ. ಆದರೆ ಅವ್ರು ಯಾರೋ ಬೇರೆಯವರು ವ್ಯಕ್ತಿ ವಿಚಾರಕ್ಕೆ ಮನೆಯಲ್ಲಿ ನಾನು ಇರಲ್ಲ, ನಾನು ಬೇರೆ ಮನೆ ಮಾಡಿದ್ರೇ ನಾನು ಇರೋದು, ಅದಕ್ಕೆ ಜಗಳ ಆಗಿ ಮನೆಗೆ ಹೋಗಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇದು ಒಟ್ಟಾರೆ ಸ್ವಲ್ಪ ಸಮಸ್ಯೆಗಳು ಇದ್ದಾವೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದೋ ಒಂದು ಗ್ರಹಗಳ ಫಲ ನಮಗೆ ಇವತ್ತಿನ ಮಟ್ಟಿಗೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹದ್ದು ಪ್ರೀತಿ ಬಾಂಧವ್ಯತೆ ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಈ ಅಮಾವಾಸ್ಯೆ ಹುಣ್ಣಿಮೆ ವಿಚಾರದಲ್ಲಿ ಭಾಳಷ್ಟು ಗಮನ ಹರಿಸಬೇಕಾಗಿರುವಂಥದ್ದು. ಏಕೆಂದರೆ ಇಲ್ಲಿ ಸಮಸ್ಯೆ ಇಲ್ಲ, ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಏನಾದರೂ ಒಂದು ರೀಸನ್ ಇರಬೇಕು. ಹೌದು, ಏನೋ ಒಂದು ಸಮಸ್ಯೆ ಆಗಿದೆ, ಅದಕ್ಕೆ ಜಗಳ ಹಾಕ್ತಾ ಇದ್ದಾರೆ ಗಂಡ ಹೆಂಡತಿ ಅಂಥೇಳಿ ಒಂದು ಮಾತುಕತೆ ಇತ್ಯರ್ಥ ಮಾಡಬಹುದು. ಆದರೆ ಅಲ್ಲಿ ನೀವು ಗಮನಿಸಬಹುದು, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಸಮೀಪ ಬಂದರೆ ಯಾವ ರೀಸನ್ ಇರಲ್ಲ, ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಅಥವಾ ಬೇರೆ ಒಂದು ಮನೆಯ ಅಕ್ಕಪಕ್ಕ ಮನೆಯವರ ವಿಚಾರಕ್ಕೆ ಗಂಡ ಹೆಂಡತಿ ಜಗಳ ಹಾಡಿಕೊಂಡು ಅದು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಹೊಡೆದಾಟ ದೊಡ್ಡ ಮಟ್ಟಿಗೆ ಅದು ಏನು ಬಿಟ್ಟೋಗುತ್ತೆ ಅನ್ನೋವಂಥ ಪರಿಸ್ಥಿತಿ ಹೋಗುತ್ತೆ. ಆದರೆ ಏನೂ ಆಗಲ್ಲ. ಆಮೇಲೆ ಒಂದು 2-3 ದಿನ ಆದಮೇಲೆ ಏನಪ್ಪ ಅಷ್ಟೊಂದು ಜಗಳ ಆಗ್ತಾಯಿತ್ತು, ಈಗ ನೋಡಿದ್ರೆ ಅಷ್ಟು ಅನ್ಯೋನ್ಯತೆಯಿಂದ ಇದ್ದಾರೆ. ಸೊ ಇವೆಲ್ಲ ನಾವು ನೋಡ್ತಾ ಇದ್ದರೆ ಈ ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದು ಅದನ್ನು ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಮಟ್ಟಿಗೆ ಸಮಸ್ಯೆಗಳನ್ನು ತಂದು ಕೊಡುವಂತಹ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದಿರುತ್ತೆ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮೀಪದಲ್ಲಿ ಬರುವಂಥದ್ದು. ಆಲ್ಮೋಸ್ಟು ಬಹಳ ಮನೆಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಗುರುಗಳೇ ಅದೇನು ಗೊತ್ತಿಲ್ಲ, ಬಹಳ ಚೆನ್ನಾಗಿರ್ತೀವಿ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬರ್ತಾ ಇದೆ ಅಂತ ಹೇಳಿದ್ರೆ ಓ ಪ್ರೀತ ಜಗಳ ಗುರುಗಳೇ ಮನೆಯಲ್ಲಿ, ಅದು ದೊಡ್ಡ ಮಟ್ಟಿಗೆ ಆಗುತ್ತೆ, ಆಮೇಲೆ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ. ಸೊ ಈ ನೆಗೆಟಿವ್ ಎನರ್ಜಿ ಮತ್ತು ಜಾತಕಗಳ ಒಂದು ಕೆಲವೊಂದು ಗ್ರಹಗಳ ಕಾಂಬಿನೇಷನ್ಸು ಕೆಲವೊಂದು ದೋಷಗಳಿಂದ ಪ್ರಮುಖವಾಗಿ ವೈವಾಹಿಕ ಜೀವನದಲ್ಲಿ ಅದರಲ್ಲಿ ಪ್ರಮುಖವಾಗಿ ಗಂಡ ಹೆಂಡತಿ ನಡುವೆ ಕಲಹಗಳು ಬರೋದು ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದ್ದೀವಿ. ನಾವು ಮಾತನಾಡ್ತಾ ಇದ್ವಿ ದಂಪತಿಗಳ ನಡುವೆ ಕಲಹಗಳು ಉಂಟಾಗೋದಕ್ಕೆ ಕಾರಣಗಳು ಏನೇನು ಅನ್ನೋದ್ರ ಬಗ್ಗೆ. ಸಾಕಷ್ಟು ಜನ ಹೇಳ್ತಾರೆ, ಈ ಮನೆಯಲ್ಲಿ ಇರ್ತೀವಿ, ಚೆನ್ನಾಗಿದ್ವಿ, ಆದರೆ ಮನೆ ಚೇಂಜ್ ಮಾಡಿದ್ವಿ, ನಮಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ, ದಿನಾ ಜಗಳ ನಡೀತಾ ಇದೆ, ಏನು ಮಾಡೋದು ಇದಕ್ಕೆ ಅಂತ. ಸೊ ಈ ಸ್ಥಳ ಅಂದರೆ ಬದಲಾವಣೆಯಿಂದ ಕೂಡ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತಾ? ಸ್ಥಳ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಖಂಡಿತ. ಯಾಕಂದರೆ ನಾವು ಜ್ಯೋತಿಷ್ಯದಲ್ಲಿ 50% ಏನು ನೋಡ್ತೀವೋ, ಇನ್ನು 50% ನಾವು ಮನೆ ಕಟ್ಟಿರುವಂಥ ಜಾಗ, ನಾವು ಇರುವಂಥ ವಾಸಸ್ಥಳ, ಇದನ್ನು ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ನೋಡಿ, ಹೊಸ ಮನೆಯನ್ನು ಖರೀದಿ ಮಾಡಿರ್ತಾರೆ ಅಥವಾ ಹೊಸ ಮನೆ ಕಟ್ಟಿ ನಂತರ ಬಹಳ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯತೆಯಿಂದ ಇರ್ತಾರೆ ಅಂದರೆ ಮನೆ ಕಟ್ಟುವಂಥವರೆಗೂ ಸಹ ಇದ್ದು ಯಾವ್ಯಾವ ರೀತಿ ಕಟ್ಟಬೇಕು ಎಲ್ಲವನ್ನು ಇಬ್ಬರು ಕೂಡೇ ಮನೆಯನ್ನು ಕಟ್ಟಿರ್ತಾರೆ. ಇನ್ನೇನು ಗೃಹ ಪ್ರವೇಶ ಮಾಡಿ ಮನೆಗೆ ಹೋಗಿದ ಮೇಲೆ ಕೆಲವೇ ದಿನಗಳಲ್ಲಿ ಒಂದು 2-3 ದಿನ ನೆಕ್ಸ್ಟ್ ಗೃಹ ಪ್ರವೇಶ ಆಗಿ ನೆಕ್ಸ್ಟ್ ಡೇನೇ ಇಬ್ಬರು ಜಗಳಗಳು ಆಡುವಂಥ ಪರಿಸ್ಥಿತಿ ಇರುತ್ತೆ. ಅದು ಎಲ್ಲಿವರೆಗೂ ಅಂತಂದರೆ, ಈಗಾಗಲೇ ಮನೆ ಒಂದು 5 ವರ್ಷದ ಹಿಂದೆ ನೀವು ಮನೆ ಕಟ್ಟಿದ್ದೀರ ಅಂತ ಹೇಳಿದ್ರೆ ಆ 5 ವರ್ಷದಿಂದನೂ ಜಗಳ ಮಾಡಿಕೊಂಡೇ ಬರ್ತಾ ಇದ್ದರೆ ಸರೋಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, 1-2 ವಿಚಾರದಲ್ಲಿ ತಿಳ್ಕೋಬೇಕು. ಒಂದು, ಭೂಮಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಕಾರಣ ಆಗುತ್ತೆ. ಇಲ್ಲಿ ವಾಸ್ತು ಅಂತ ಬರೋದಿಲ್ಲ. ಇಲ್ಲಿ ವಾಸ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು, ಸಮಸ್ಯೆಗಳು, ಮಕ್ಕಳ ವಿಚಾರಕ್ಕೆ ಅಭಿವೃದ್ಧಿ ಇಲ್ಲ, ಇದು ಪಾರ್ಟಿಷನ್ ವಿಚಾರದಲ್ಲಿ ನಾವು ಒಂದು ಸ್ವಲ್ಪ ನೋಡಬಹುದು. ಆದರೆ ಈ ಕಲಹಗಳಿಗೆ ಹೆಚ್ಚು ಕಾರಣ ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ನೆಗೆಟಿವ್ ಎನರ್ಜಿ ಮನೆಯ ಒಳಗಡೆ ಇರುವಂಥದ್ದು, ಭೂಗರ್ಭದಲ್ಲಿ ಇರುವಂಥದ್ದು. ಈಗ ಯಾರಾದರೂ ಒಂದು 50-60 ವರ್ಷದಿಂದ ಗೊತ್ತೇ ಇರೋದಿಲ್ಲ, ಅಲ್ಲೇ ಒಂದು ಜಮೀನು ವಿಚಾರದಲ್ಲಿ ಯಾರಾದರೂ ದುರ್ಮರಣ ಹೊಂದಿರ್ತಾರೆ. ಅಥವಾ ಕೆಲವೊಂದು ಯಾವ ಥರ ಅಂತ ಹೇಳಿದ್ರೆ, ಈಗ ಆಯುಷ್ಯದ್ದು ಹೋಗಿ ಏನೋ ಅಲ್ಲಿ ಹೂತಿದ್ರು, ಅದೇನೋ ಅವಶೇಷಗಳೆಲ್ಲ ಹೋಗಿರುತ್ತೆ ಅಂತ ಅನ್ಕೋಬಹುದು. ಆದರೆ ಈ ಹಿಂದೆನೂ ಸಹ ಈ ಥರ ಘಟನೆಗಳು ಇರ್ತಾ ಇತ್ತು. ಈಗ ಗಂಡ ಹೆಂಡತಿ ಜಗಳ ಆಗಿ ನೀರಲ್ಲಿ ಬಿದ್ದಿರುವಂತದ್ದು ನೋಡಿ ನೀವು ಗಮನಿಸಬಹುದು ನಿಮ್ಮ ತಾತ ಮುತ್ತಾತ ಕಾಲದಲ್ಲಿ ನೋಡಿ ಈ ತರ ಗಂಡ ಜಗಳ ಆಡ್ಬಿಟ್ಟು ಗಂಡ ಹೆಂಡತಿ ಹೋಗಿ ನೀರಲ್ಲಿ ಬಿದ್ದೋಗ್ಬಿಟ್ಲು ತಿರೋದ್ರು ಅಂತ ಹೇಳಿ ಅವರನ್ನು ತೆಗೆದುಕೊಂಡು ಬಂದು ನಮ್ಮ ತೋಟದಲ್ಲಿ ಹಾಕಿದ್ವಿ ಅಂತ ಹೇಳಿ ಮಾತುಕತೆ ನೀವು ನೋಡಿರ್ತೀರಾ. ಆನಂತರ ಏನಾಗುತ್ತೆ ಕಾಲಕ್ರಮೇಣ ಬೆಳೀತಾ ಬೆಳೀತಾ ಅಲ್ಲಿ ಜಾಗ ಏನು ಜಾಸ್ತಿ ರೇಟ್ ಆಯಿತು ಅದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಲೇಔಟ್ ಮಾಡಿಸಿದ್ರು. ಆ ಲೇಔಟ್ ಮಾಡಿದಾಗ ಅಲ್ಲಿ ಏನಾಯಿತು ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಜೆ ಸಿ ಪಿ ತಗೊಂಡು ಎಲ್ಲ ದೊಡ್ಡದಾಗಿ ಅಲ್ಲೇ ಸೈಟ್ ಒಂದು ಯಾರ್ದು ಸಿಕ್ಕಾಕೊಂಡ್ಬಿಡುತ್ತೆ. ಆ ಸೈಟ್ ಯಾರು ಖರೀದಿ ಮಾಡಿರ್ತಾರೋ ಆ ಖರೀದಿ ಮಾಡಿರೋ ಜಾಗದಲ್ಲಿ ಆ ಒಂದು ವ್ಯಥೆಪಟ್ಟು ಅವರು ಜೀವನ ಕಳ್ಕೊಂಡಿರ್ತಾರಲ್ವ ಆ ನೆಗೆಟಿವ್ ಎನರ್ಜಿ ಅಲ್ಲೇ ಇರುತ್ತೆ. ಆ ಮನೆಯನ್ನು ನಿರ್ಮಾಣ ಮಾಡಿದ ಮೇಲೇನೋ ಅಲ್ಲಿ ಅವರ ದಂಪತಿಗಳ ನಡುವೆ ಕಲಹಗಳು ಬರುವಂಥದ್ದು ಇರುತ್ತೆ. ಇದು ಭೂಗರ್ಭದಲ್ಲಿರುವಂಥದ್ದು. ಅದಕ್ಕೆ ನಾವು ಶುದ್ಧೀಕರಣದ ವಿಚಾರದಲ್ಲಿ ನಾನು ಹಿಂದೆನೂ ನಿಮಗೆ ತಿಳಿಸ್ಕೊಟ್ಟಿದ್ದೆ ಮತ್ತು ಮನೆ ಕಟ್ಟಬೇಕಾದ್ರೆ ಮತ್ತು ಅದೇ ರೀತಿ ಸಹ ಕೆಲವೊಂದು ಮನೆಯನ್ನು ಕಟ್ಟಿದ ಮೇಲೆ ದೃಷ್ಟಿಯಿಂದನೂ ಕಲಹಗಳು ಬರುವಂಥದ್ದು ಇರುತ್ತೆ. ದೃಷ್ಟಿಯಿಂದ ಅಂತ ಹೇಳಿದ್ರೆ ನೋಡಪ್ಪ ಎಂಥ ಮನೆಯನ್ನು ಕಟ್ಟಿಬಿಟ್ಟಿದ್ದಾರೆ ಅಂಥೇಳಿ ಕಣ್ ದೃಷ್ಟಿಗೆ ಎಷ್ಟು ಮಟ್ಟಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಎಂಥ ಬಾಂಧವ್ಯತೆ ಇದ್ರೇನೂ ಅಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಕಣ್ದೃಷ್ಟಿಯಿಂದನೂ ಮನೆ ಮೇಲೆ ಬಿತ್ತು ಅಂತ ಹೇಳಿದ್ರೆ ಅಲ್ಲಿ ಮನೆಯಲ್ಲಿರೋರು ಎಲ್ಲರೂ ಕಲಹಗಳು ಎಲ್ಲ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಇದನ್ನು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು. ಮತ್ತು ಅಕಸ್ಮಾತ್ ನೀವು ಬಾಡಿಗೆ ಮನೆ ಈಗ ಸ್ವಂತ ಮನೆ ವಿಚಾರ ಇದಾಯ್ತು ಕತೆ ಬಾಡಿಗೆ ಮನೆಯೂ ನೀವೇನಾದರೂ ಬದಲಾವಣೆ ಮಾಡಿಕೊಂಡ್ರೆ ಎಷ್ಟೋ ಜನ ಮನೆಗೆ ಬದಲಾವಣೆ ಮಾಡ್ತಾರೆ. ಸ್ಕೂಲುಗಳು ಈಗ ಕಾಲೇಜುಗಳು ಬಂದಿದೆ ಮಗನಿಗೋಸ್ಕರ ದೂರ ಎಲ್ಲೋ ಕಾಲೇಜ್ ಆಗಿಬಿಟ್ಟಿರುತ್ತೆ ಅಲ್ಲಿ ಹತ್ತಿರದಲ್ಲಿ ಹೋಗಿರ್ತಾರೆ. ಇವತ್ತು ಎಷ್ಟೋ ಜನಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಎಷ್ಟೋ ಜನ ಕೆಲವೊಂದು ಪ್ರಾಣಹಾನಿ ಮಾಡಿಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೇಣು ಹಾಕ್ಕೊಂಡಿದ್ರು ನೋಡಿ ಈ ಥರ ಗಂಡ ಹೆಂಡತಿ ಅಥವಾ ಏನೋ ಒಂದು ವಿಷಯವನ್ನು ತೆಗೆದುಕೊಂಡ್ಬಿಟ್ರು ಅಲ್ಲೇ ತೀರೋಗ್ಬಿಟ್ರು. ಆ ಮನೇನ ಏನು ಮಾಡ್ತಾರೆ ಅಲ್ಲಿ ಖಾಲಿ ಮಾಡ್ಕೊಬಿಡ್ತಾರೆ. ಯಾರಿಗೆ ಗೊತ್ತಿರುತ್ತೆ ಈಗ ನೀವೆಲ್ಲೋ ಒಂದು 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ದೂರದಲ್ಲಿ ಹೋಗ್ತೀರಾ ಅಲ್ಲಿ ಖರೀದಿ ಮಾಡ್ತೀರಾ ಅಥವಾ ಯಾವುದೋ ಒಂದು ಬಾಡಿಗೆಗೆ ಹೋಗ್ತೀರಾ ಅಲ್ಲಿ ನಡೆದಂಥ ಘಟನೆಗಳು ಯಾವುದೋ ಅಂತ ಗೊತ್ತಾಗೋದಿಲ್ಲ. ಅಂತಹ ಒಂದು ನೊಂದು ಮಾನಸಿಕವಾಗಿ ನೊಂದು ಗಂಡ ಹೆಂಡತಿ ಇಬ್ಬರು ಜಗಳ ಆಗಿ ನೊಂದು ಏನಾದರೂ ಪ್ರಾಣಹಾನಿ ಆಗಿರುವಂಥ ಮನೆಗಳಲ್ಲಿಯೂ ಸಹ ಈ ಯಾರು ವಾಸವಾಗಿರ್ತಾರೋ ಅವ್ರಿಗೂ ಅದು ಪ್ರಭಾವ ಬೀಳುತ್ತೆ. ಅದು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೇ ಇವೆಲ್ಲ ಸಮಸ್ಯೆಗಳು ಬರುತ್ತೆ. ಓಕೆ ಗುರುಜಿ, ಹಾಗಾದರೆ ಇದನ್ನು ನಾವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು? ಇದಕ್ಕೆ ಪರಿಹಾರ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ಅವ್ರ ಜೀವನ ಸುಖಮಯವಾಗಿರುತ್ತಾ? ಹೌದು, ಖಂಡಿತ. ಈಗಾಗಲೇ ನಾನು ಈಗ ಸಂಚಿಕೆ ನೋಡ್ತಾ ಇರೋವಂಥವ್ರಿಗೆ ಗೊತ್ತಿರುತ್ತೆ. ನನ್ನ ಹತ್ರ ಕೆಲವೊಂದು ಭಾಳಷ್ಟು 10-15 ವರ್ಷದಿಂದನೂ ನಾನು ಈ ಗಂಡ ಹೆಂಡತಿ ಜಗಳಕ್ಕೆ ವಿಚಾರಕ್ಕೆ ಭಾಳ ಜನಕ್ಕೆ ಈಗಾಗಲೇ ನಾನು ಕೆಲವೊಂದು ಅರ್ಧನಾರೀಶ್ವರ ಯಂತ್ರ ಮಾಡಿಕೊಟ್ಟಿದ್ದೀನಿ. ಭಾಳ ಜನ ನೆನ್ನೆ ಎಲ್ಲ ಬಂದಿದ್ದರು. ಯಾಕಂತ ಹೇಳಿದ್ರೆ ಭಾಳ ನಾನು ಖುಷಿ ತಂದುಕೊಡೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾನು 100ಕ್ಕೆ 100 ನಾನು ಸರೋಗುತ್ತೆ ನಾನು ಹೇಳೋವಂಥದ್ದು ಅಂತ ನಾನು ಒಪ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ರಿಯಾಲಿಟಿ ಏನಿದೆ ವಾಸ್ತವ ನಿಜಾಂಶವನ್ನು ನಾನು ಹೇಳ್ತಾ ಇದ್ದೀನಿ. ಒಂದು 100ಕ್ಕೆ 50% ಸಾಕಲ್ವ ನಮಗೆ? ಅಯ್ಯೋ ಎಷ್ಟೋ ಜಗಳ ಆಗ್ತಾ ಇತ್ತು, ಪರವಾಗಿಲ್ಲ ಗುರುಗಳೇ, ಒಂದು ಸ್ವಲ್ಪ ಇಬ್ಬರು ಒಂದು ಅನ್ಯೋನ್ಯವಾಗಿ ನೋಡಿ ಸಿನಿಮಾ ಕರ್ಕೊಂಡು ಹೋಗ್ತಾ ಇದೆ, ಇಲ್ಲೋ ಟ್ರಿಪ್ ಹೋಗಿದ್ದಾರೆ, ಈ ಥರ ಎಲ್ಲ ಹೇಳಿದಾಗ ನಮಗೆ ಮೊದಲು ಮದುವೆ ಆಗಿ 4-5 ವರ್ಷದಿಂದಲೂ ಇಬ್ಬರೂ ಜಗಳ ಆಡ್ತಾ ಇದ್ರಿ, ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದಾಗ ನಮಗೆ ಖುಷಿ ತಂದು ಕೊಡುತ್ತೆ. ಹಾಗಾಗಿ ನೀವೇ ನಾನು ಕೊಟ್ಟಿರೋವಂಥ ಪರಿಹಾರಗಳಲ್ಲಿ ಕೆಲವೊಂದು ಸೂಕ್ಷ್ಮವಾಗಿ ಗಮನಿಸ್ತೇನೆ. ಯಾವುದು ಸಮಸ್ಯೆ ಇದೆ, ಎಲ್ಲದಕ್ಕೂ ಒಂದೇ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಈ ನೆಗೆಟಿವ್ ಎನರ್ಜಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಾವು ಬೇರೆಯೇ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಈ ಕೆಲವರಿಗೆ ಏನಾದರೂ ಈ ಥರ ಸಮಸ್ಯೆಗಳೇ ನಿಮಗೆ ಕಾಡ್ತಾ ಇದೆ ಅಂದರೆ ಒಂದು ಪ್ರಸ್ತುತ ಮನೆಯಲ್ಲೇ ಒಂದು ಕಟ್ಟು ಬೀಳದಲ್ಲೇ ಬಟ್ಲಡ್ಗೆ ಚಿಲ್ಲರೆ ಕಾಸು ಒಮ್ಮೆ ತೆಗೆದುಕೊಂಡು ಒಂದು ಪ್ರಶ್ನೆಶಾಸ್ತ್ರ ನೋಡಿ, ನಂತರ ಕೆಲವೊಂದು ನೆಗೆಟಿವ್ ಎನರ್ಜಿಯಿಂದ ಬಂದಿದೆಯಾ ಅಥವಾ ವಾಸ್ತವವಾಗಿ ಜಾತಕಗಳ ಹೊಂದಾಣಿಕೆ ವಿಚಾರದಲ್ಲಿ ಸಮಸ್ಯೆ ಬಂದಿದೆಯಾ ನೋಡಿ ಪರಿಹಾರವನ್ನು ತೆಗೆದುಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಕೆಲವೊಂದು ದಂಪತಿಗಳ ಹೊಂದಾಣಿಕೆಗೋಸ್ಕರ ಆತು ಜೋಡಿ ಅಂತ ಕೊಡ್ತಾ ಇದ್ದೀವಿ, ಅದು ಬಹಳ ಉಪಯೋಗ ಬಂದಿದೆ. ಅದನ್ನು ಸಹ ಮನೆಯಲ್ಲಿ ಇಡೋದ್ರಿಂದನೂ ಒಂದು ಬಾಂಧವ್ಯತೆ ಬರಲಿಕ್ಕೆ ಸಾಧ್ಯ ಇರುತ್ತಮ್ಮ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ್.